ಇಂದಿನಿಂದ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಇರುವಂತ ಹಿನ್ನೆಲೆ ಬಿಜೆಪಿ ಎರಡನೇ ಹಂತದ ಪಟ್ಟಿಯನ್ನು ಬಿಡುಗಡೆ ಮಾಡಿದಂತಿದ್ದು ಹೆಚ್ಚಿಕೋಟೆ ತಾಲೂಕಿನಲ್ಲಿ ಎಸ್ ಆಡಳಿತಾರೂಢ ಬಿಜೆಪಿ ಇಂದ ಇಂದಿನಿಂದ ನಾಮಪತ್ರ ಸಲ್ಲಿಕೆಗೆ ಅಧಿಸೂಚನೆ ಇರುವಂತ ಹಿನ್ನೆಲೆ ಬಿಜೆಪಿ ಇಂದ ಎರಡನೇ ಹಂತದ ಪಟ್ಟಿ ಬಿಡುಗಡೆ ಆಗಿರುವಂತದ್ದು ಹೆಚ್ಬಿ ಕೋಟೆ ಕ್ಷೇತ್ರದಿಂದ ಕೃಷ್ಣನಾಯ್ಕೆ ಟಿಕೆಟ್ ಘೋಷಣೆಯಾಗಿದ್ದು ಜೆಡಿಎಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಕೃಷ್ಣನಾಯ್ಕ ಇನ್ನ ಜೆಡಿಎಸ್ ಟಿಕೆಟ್ ಕೈತಪ್ಪಿರುವಂತ ಹಿನ್ನೆಲೆ ಕೃಷ್ಣನಾಯ್ಕ ಬಿಜೆಪಿಯನ್ನ ಸೇರಿದ್ರು ಕೃಷ್ಣನಾಯ್ಕ ಮೂಲಕ ಹೆಚ್ಬಿ ಕೋಟೆ ಗೆಲ್ಲಲು ಕಮಲ ಪಡೆ ಮಾಸ್ಟರ್ ಪ್ಲಾನ್ ನಡೆಸಿತು ಹೆಚ್ಡಿಕೋಟೆ ಕ್ಷೇತ್ರದಲ್ಲಿ ಈ ಬಾರಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿರುವಂತದ್ದು ಕಾಂಗ್ರೆಸ್ ನಿಂದ ಅನಿಲ್ ಚಿಕ್ಕಮಾಧು ಬಿಜೆಪಿಯಿಂದ ಕೃಷ್ಣನಾಯ್ಕ ಸ್ಪರ್ಧೆ ಮಾಡಲಿದ್ದಾರೆ ಇನ್ನ ಜೆಡಿಎಸ್ ನಿಂದ ಜಯಪ್ರಕಾಶ್ ಚಿಕ್ಕಣ್ಣ ಸ್ಪರ್ಧೆ ಮಾಡುತ್ತಿರುವಂತದ್ದು ಎಸ್ ಮುಂಬರುವಂತಹ ವಿಧಾನಸಭೆ ಚುನಾವಣೆಗೆ ಇಂದಿನಿಂದ ನಾಮಪತ್ರ ಸಲ್ಲಿಕೆಗೆ ಅಧಿಸೂಚನೆ ಇರುವಂತ ಹಿನ್ನೆಲೆ ಬಿಜೆಪಿಯಿಂದ ಎರಡನೇ ಹಂತದ ಪಟ್ಟಿ ಬಿಡುಗಡೆಯಾಗಿದೆ ಬಿಜೆಪಿಯ ಎರಡನೇ ಹಂತದ ಪಟ್ಟಿಯಲ್ಲಿ 23 ಕ್ಷೇತ್ರದ ಅಭ್ಯರ್ಥಿಗಳ ಹೆಸರು ಘೋಷಣೆಯಾಗಿರುವಂತದ್ದು ಹೆಚ್ಡಿಕೋಟೆ ಕ್ಷೇತ್ರದಿಂದ ಕೃಷ್ಣನಾಯ್ಕ ಟಿಕೆಟ್ ಘೋಷಣೆಯಾಗಿದೆ ಜೆಡಿಎಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಕೃಷ್ಣನಾಯ್ಕ ಜೆಡಿಎಸ್ ಟಿಕೆಟ್ ಕೈತಪ್ಪಿರುವಂತ ಹಿನ್ನೆಲೆ ಬಿಜೆಪಿ ಪಾಳೆಯಕ್ಕೆ ಬಂದು ಸೇರಿರುವಂತದ್ದು ಇನ್ನ ಕೃಷ್ಣನಾಯ್ಕ ಮೂಲಕ ಹೆಚ್ಡಿಕೋಟೆಯನ್ನ ಗೆಲ್ಲಲು ಏನು ಕಮಲ ಪಡೆ ಮಾಸ್ಟರ್ ಪ್ಲಾನ್ ಅನ್ನು ರೂಪಿಸಿರುವಂತದ್ದು ಹೆಚ್ಡಿಕೋಟೆ ಕ್ಷೇತ್ರದಲ್ಲಿ ಈ ಬಾರಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿರುವಂತದ್ದು ಕಾಂಗ್ರೆಸ್ ನಿಂದ ಅನಿಲ್ ಚಿಕ್ಕಮಾಧು ಸ್ಪರ್ಧಿಸುತ್ತಾರೆ ಬಿಜೆಪಿ ಇಂದ ಕೃಷ್ಣನಾಯ್ಕ ಸ್ಪರ್ಧೆ ಮಾಡಲಿದ್ದಾರೆ ಹಾಗೆ ಜೆಡಿಎಸ್ ನಿಂದ ಜಯಪ್ರಕಾಶ್ ಚಿಕ್ಕಣ್ಣ ಸ್ಪರ್ಧೆ ಮಾಡಲಿದ್ದಾರೆ ಎಸ್ ಮುಂಬರುವಂತಹ ವಿಧಾನಸಭಾ ಚುನಾವಣೆಗೆ ಮೂರು ಪಕ್ಷಗಳಿಂದಲೂ ಸತತ ತಯಾರಿ ನಡೀತಾ ಇರುವಂತದ್ದು ಇಂದಿನಿಂದ ನಾಮಪತ್ರ ಸಲ್ಲಿಕೆಗೆ ಅಧಿಸೂಚನೆ ಇರುವಂತದ್ರಿಂದ ಬಿಜೆಪಿಯಿಂದ ಎರಡನೇ ಪಟ್ಟಿ ಬಿಡುಗಡೆಯಾಗಿರುವಂತದ್ದು ಬಿಜೆಪಿಯ ಎರಡನೇ ಹಂತದ ಪಟ್ಟಿಯಲ್ಲಿ 23 ಕ್ಷೇತ್ರದ ಅಭ್ಯರ್ಥಿಗಳ ಹೆಸರು ಘೋಷಣೆಯಾಗಿದೆ ಇನ್ನ ಈ ಕುರಿತು ನಮ್ಮ ಪ್ರತಿನಿಧಿ ಉಮೇಶ್ ಕೋಟೆ ದೂರವಾಣಿ ಸಂಪರ್ಕದಿಂದ ಮಾಹಿತಿ ಕೊಡ್ತಾರೆ ಇಂದಿನಿಂದ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಇರುವಂತದ್ದು ಉಮೇಶ್ ಕೋಟೆ ಇದರ ಬಗ್ಗೆ ಏನ್ ಹೆಚ್ಚಿನ ಮಾಹಿತಿ ಇದೆ ಹೌದು ಅನನ್ಯನು ರಾಜ್ಯ ವಿಧಾನಸಭಾ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇರುವಾಗ ನಿನ್ನೆ ಅಂದ್ರೆ ಇವತ್ತಿನಿಂದ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಕಲ್ಪಿಸಲಾಗಿದೆ ಇದರ ಬೆನ್ನಲ್ಲೇ ನಿನ್ನೆ ಬಿಜೆಪಿ ಪಕ್ಷದ ವತಿಯಿಂದ ಎರಡನೇ ಪಟ್ಟಿ ಬಿಡುಗಡೆಯಾಗಿದೆ ಅದರಲ್ಲೂ ಕೂಡ ಮೈಸೂರಿನ 11 ಕ್ಷೇತ್ರಗಳಲ್ಲಿ ಪ್ರಮುಖವಾಗಿ 9 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಆಯ್ಕೆ ಮಾಡಲಾಗಿತ್ತು ಎರಡು ಕ್ಷೇತ್ರಗಳು ಉಳಿದಿತ್ತು ಅದು ಕೆಆರ್ ಕ್ಷೇತ್ರ ಮತ್ತೆ ಎಚ್ಡಿ ಕೋಟೆ ಅಂತಿಮವಾಗಿ ಎಚ್ಡಿ ಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಕೃಷ್ಣನಾಯ್ಕ ಬಿಜೆಪಿ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಾರೆ ಅಂದ್ರೆ ಕೃಷ್ಣನಾಯ್ಕ ಸಾಕಷ್ಟು ವರ್ಷಗಳಿಂದ ಎಚ್ಡಿ ಕೋಟೆ ತಾಲೂಕಿನಲ್ಲಿ ಗುರುತಿಸಿಕೊಂಡಿದ್ರು ಜೊತೆಗೆ ಜೆಡಿಎಸ್ ಪಕ್ಷದಲ್ಲಿ ಗುರುತಿಸಿಕೊಂಡ್ರು ಅವರು ಪ್ರಮುಖವಾಗಿ ಅಂದ್ರೆ ಕೊರೋನಾ ಸಂದರ್ಭದಲ್ಲೂ ಕೂಡ ತಾಲೂಕಿನ ಜನತೆಗೆ ಒಂದು ಆಹಾರದ ಕಿಟ್ಗಳನ್ನ ನೀಡುವ ಮೂಲಕ ಕೂಡ ಸಾಕಷ್ಟು ಸೇವೆಯನ್ನು ಸಲ್ಲಿಸಿದ್ರು ಜೊತೆಗೆ ಅಂದ್ರೆ ಕಡು ಮತ್ತು ಬಡ ವರ್ಗದವರಿಗೆ ಅನುಕೂಲ ಆಗ್ಲಿ ಕಾಲೇಜು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಲಿ ಅನ್ನೋ ದೃಷ್ಟಿಯಿಂದ ದೇವೇಗೌಡರ ಮೇಲಿನ ಅಭಿಮಾನದಿಂದ ಅಪ್ಪಾಜಿ ಕ್ಯಾಂಟೀನ್ ಅಂತ ಸರ್ಗೂರು ಮತ್ತೆ ಎಚ್ಡಿ ಕೋಟೆ ಎರಡೂ ತಾಲೂಕು ಕೇಂದ್ರಗಳಲ್ಲಿ ಪ್ರಮುಖವಾಗಿ ಕ್ಯಾಂಟೀನ್ ಅನ್ನ ಒಂದು ಸ್ಥಾಪನೆ ಮಾಡಿ ಒಂದಷ್ಟು ಆಹಾರದ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಕಲ್ಪಿಸಿಕೊಟ್ಟಿದ್ದು ಕಡಿಮೆ ವೆಚ್ಚದಲ್ಲಿ ಇದ್ರ ಬೆನ್ನಲ್ಲೇ ಅಂತಿಮವಾಗಿ ಜೆಡಿಎಸ್ ನಲ್ಲಿ ಅವರಿಗೆ ಟಿಕೆಟ್ ಕೈ ತಪ್ಪುತ್ತೆ ಅಂದ್ರೆ ಮಾಜಿ ಶಾಸಕರಾದಂತೆ ಬಿಚ್ಚಳ್ಳಿ ಚಿಕ್ಕಣ್ಣ ಅವರ ಪುತ್ರ ಜಯಪ್ರಕಾಶ್ ಜೆಡಿಎಸ್ ಪಕ್ಷದಲ್ಲಿ ಟಿಕೆಟ್ ಕನ್ಫರ್ಮ್ ಅಂತ ಹೇಳ್ತಿದ್ದಂತೆ ಕಡೆ ಗಳಿಗೆಯಲ್ಲಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಅಂದ್ರೆ ಬಿಜೆಪಿ ಪಕ್ಷ ಎಚ್ಡಿಕೋಟೆಯಲ್ಲಿ ಅಷ್ಟಾಗಿ ಅಸ್ತಿತ್ವ ಇಲ್ಲ ಅಂದ್ರೂ ಕೂಡ ಸಾಕಷ್ಟು ಪೈಪೋಟಿಯನ್ನು ಕೂಡ ಕೊಡ್ತಾ ಬರ್ತಾ ಇತ್ತು ಮೂರನೇ ಸ್ಥಾನದಲ್ಲಿ ಅವರು ಮತಗಳಿಕೆಯನ್ನ ಮಾಡ್ತಾ ಇದ್ರು ಕಳೆದ ಬಾರಿ ಏನು ಸಿದ್ದರಾಜ್ ಅವರು ಸ್ಪರ್ಧೆ ಮಾಡಿದ್ರು ಅವರು ಕೂಡ ಗೆಲ್ಲೋದಕ್ಕಾಗಿಲ್ಲ ಮತ್ತೆ ಈ ಬಾರಿ ಕೂಡ ಕೃಷ್ಣಸ್ವಾಮಿ ಆಗಿರ್ಬೋದು ಅಪ್ಪಣ್ಣ ಆಗಿರ್ಬೋದು ಸಿದ್ದರಾಜು ಆಗಿರ್ಬೋದು ಹೀಗೆ ಮೂರರಿಂದ ನಾಲ್ಕು ಜನ ಪ್ರಮುಖವಾಗಿ ದೊಡ್ಡ ಮಟ್ಟದಲ್ಲಿ ಆಕಾಂಕ್ಷಿಗಳ ಹೆಸರು ಕೇಳಿ ಬರ್ತಾ ಇದ್ರು ಇನ್ನೊಂದು ಪ್ರಮುಖ ವಿಚಾರ ಏನಪ್ಪಾ ಅಂತಂದ್ರೆ ಮೈಸೂರಿನ ಹಾಲಿ ಮೇಯರ್ ಆದಂತ ಶಿವಕುಮಾರ್ ಅವರು ಕೂಡ
ಎಚ್ಡಿಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷದಿಂದ ಸ್ಪರ್ಧೆ ಮಾಡುತ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇತ್ತು. ಆದ್ರೆ ಕಡೆಗಳಿಗೆ ಅಂದ್ರೆ ಕಳೆದ ವಾರವಷ್ಟೇ ಜೆಡಿಎಸ್ ಪಕ್ಷಕ್ಕೆ ಗುಡ್ ಬೈ ಹೇಳಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದಂತಹ ಉದ್ಯಮಿ ಹಾಗೂ ಸಮಾಜ ಸೇವಕ ಆದಂತಹ ಕೃಷ್ಣ ನಾಯ್ಕ ಬಿಜೆಪಿ ಪಕ್ಷದಲ್ಲಿ ಟಿಕೆಟ್ ಪಡೆಯೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ. ಸದ್ಯ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಎರಡೂ ಪಕ್ಷಗಳ ನಡುವೆ ಎಚ್ಡಿ ಕೋಟೆ ತಾಲೂಕಿನಲ್ಲಿ ಇಷ್ಟು ವರ್ಷಗಳ ಕಾಲ ಪೈಪೋಟಿತ್ತು. ಈಗ ಬಿಜೆಪಿ ಅಂದ್ರೆ ಕೇವಲ ಒಂದು ವಾರದಲ್ಲಿ ಟಿಕೆಟ್ ಅಂದ್ರೆ ಪಕ್ಷಕ್ಕೆ ಸೇರಿ ಟಿಕೆಟ್ ಅನ್ನ ಪಡೆದುಕೊಳ್ಳುವಲ್ಲಿ ಸಕ್ಸಸ್ ಆಗಿರ್ತಕ್ಕಂಥ ಕೃಷ್ಣ ನಾಯಕ ಅವರು ಕೂಡ ದೊಡ್ಡ ಮಟ್ಟದಲ್ಲಿ ಪೈಪೋಟಿ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ. ಇದು ಯಾವ ರೀತಿ ಅಂತಂದ್ರೆ ಕಳೆದ 5-6 ವರ್ಷಗಳಿಂದ ಕೂಡ ಜೆಡಿಎಸ್ ಪಕ್ಷ ಸಂಘಟನೆ ಮಾಡಿದ್ರು. ಅದರಲ್ಲಿ ಇವ್ರದೇ ಆದ ಒಂದಷ್ಟು ಅಭಿಮಾನಿಗಳು ಕೂಡ ಇದ್ದಾರೆ, ಕಾರ್ಯಕರ್ತರು ಕೂಡ ಇದ್ದಾರೆ, ಹಿಂಬಾಲಕರು ಕೂಡ ಇದ್ದಾರೆ, ಹಿತೈಷಿಗಳು ಕೂಡ ಇದ್ದಾರೆ. ಅವರೆಲ್ಲ ಇವರೊಟ್ಟಿಗೆ ಬರೋದ್ರಿಂದ ಬಿಜೆಪಿಗೆ ತನ್ನದೇ ಆದ ಏನು ಮತ ಬ್ಯಾಂಕ್ ಇತ್ತು ಅದು ಪ್ಲಸ್ ಇವರ ವೈಯಕ್ತಿಕ ವರ್ಚಸ್ಸಿಂದ ಕೂಡ ಈಗ ದೊಡ್ಡ ಮಟ್ಟದಲ್ಲಿ ಪೈಪೋಟಿ ಕೊಡ್ತಾ ಇದ್ದಾರೆ ಕೃಷ್ಣ ನಾಯ್ಕ ಅವರು. ಈಗ ಹಾಲಿ ಶಾಸಕ ಸಾರಿ ಅನಿಲ್ ಚಿಕ್ಕಮ್ಮದ ಅವರು ಇದ್ದಾರೆ, ಅವ್ರಿಗೆ ಮತ್ತೆ ಜೆಡಿಎಸ್ ಪಕ್ಷದಿಂದ ಏನು ಸ್ಪರ್ಧೆ ಮಾಡ್ತಿರ್ತಕ್ಕಂತ ಜಯಪ್ರಕಾಶ್ ಏನು ಮಾಜಿ ಶಾಸಕ ಚಿಕ್ಕಣ್ಣ ಅವ್ರ ಪುತ್ರ ಜಯಪ್ರಕಾಶ್ ಇದ್ದಾರೆ. ಜೆಡಿಎಸ್ ಓಟು ಕೂಡ ಚೆನ್ನಾಗಿದೆ, ಕಾಂಗ್ರೆಸ್ ಹಾಲಿ ಶಾಸಕರು ಕೂಡ ಇದ್ದಾರೆ. ಅವರಿಗೆ ನಾನು ಯಾವುದೇ ರೀತಿ ಕರೆದ ಮೇಲೆ ನಾನು ಕೂಡ ಪೈಪೋಟಿ ಕೊಟ್ಟೇ ಕೊಡ್ತೀನಿ, ನಾನು ಕೂಡ ಗೆದ್ದೇ ಗೆಲ್ತೀನಿ ಅನ್ನುವ ವಿಶ್ವಾಸದಲ್ಲಿ ಈಗ ಕೃಷ್ಣ ನಾಯ್ಕ ಅವರು ಬಿಜೆಪಿ ಪಕ್ಷದಿಂದ ಟಿಕೆಟ್ ಗಿಟ್ಟಿಸ್ಕೊಂಡಿದ್ದಾರೆ, ಸ್ಪರ್ಧೆ ಮಾಡಿರ್ತಕ್ಕಂಥದ್ದು. ಅಂದ್ರೆ ಮುಂದಿನ ದಿನಗಳಲ್ಲಿ ಇಷ್ಟು ವರ್ಷ